ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಿಂಪಲ್ ರೆಸಿಪೀಸ್ ವಿತ್ ಸುಜಾತ ಯೂಟ್ಯೂಬ್ ಚಾನಲ್ಲ. ನಾನು ನಿಮ್ಮ ಪ್ರೀತಿಯ ಸುಜಾತ. ಇವತ್ತು ನಾನು ರಾತ್ರಿ ಉಳಿದಿರೋ ಅಂಥ ಅನ್ನದಲ್ಲಿ ನಾವು ರೆಡಿ ರಾತ್ರಿ ಏನು ಹೆಚ್ಚಾಗಿ ಮಿಕ್ಕದಲ್ವ ಅದೇ ಅನ್ನದಲ್ಲಿ ಸೂಪರ್ ಆಗಿರೋಂಥ ಒಂದು ಅಕ್ಕಿ ರೊಟ್ಟಿನ ಯಾವ ರೀತಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಾನು ರಾತ್ರಿ ಉಳಿದಿರೋಂಥದ್ದು ಊಟ ಆದ ನಂತರ ರಾತ್ರಿ ಉಳಿದಿರುತ್ತಲ್ವ ಆ ಅನ್ನ ಸ್ವಲ್ಪ ಮೆದುಗಾದರೂ ಪರವಾಗಿಲ್ಲ, ಆ ಅನ್ನನ ಸ್ವಲ್ಪ ಬಿಸಿ ಮಾಡಿಟ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ನಾನು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಅಕ್ಕಿ ಹಿಟ್ಟು ಎಷ್ಟು ಅಂದರೆ ನಾನು 2 ಕಪ್ಪಷ್ಟು ರೈಸ್ ಇದೆ ಇಲ್ಲಿ, ನಾನು ಅದೇ ಕಪ್ಪಲ್ಲಿ 2 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಆಯಿತಾ, ಇವಾಗ ಬಿಸಿ ಇರುವಂಥ ಅನ್ನಕ್ಕೆ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಈ ಥರ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಈ ಥರ ನಾನು ಒಂದು ಅಗಲವಾದ ವುಡನ್ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇದನ್ನು ನಾವು ಮರಗಿ ಅಂತ ಕರಿತೀವಿ. ನಮ್ಮ ಮಲೆನಾಡು ಸೈಡಲ್ಲಿ ಇದು ಸಿಗುವಂಥದ್ದು. ಹಾಗೆ ನಿಮಗೆ ಅಗಲವಾದ ಸ್ಟೀಲ್ ಪ್ಲೇಟ್ ಇದೆ ಅಂದರೆ ಅದನ್ನು ತೊಗೋಬೋದು, ಈ ಥರ ವುಡನ್ ಇದೆ ಅಂದ್ರೆ ಅದನ್ನು ತೊಗೋಬೋದು, ಅಥವಾ ನಾವು ಗ್ರಾನೈಟ್ ಮೇಲೆ ಮಾಡ್ಕೊತೀವಿ ಅಂದರೆ ಕಿಚನ್ ಪ್ಲಾಟ್ಫಾರ್ಮ್ ಮೇಲೆ ನಾವು ಮಾಡ್ಕೋಬೋದು. ಹಾಗೆ ಇವಾಗ ಇದನ್ನು ಚೆನ್ನಾಗಿ ಬಿಸಿ ಬಿಸಿ ಇರುವಾಗಲೇ ಈ ಥರ ಚೆನ್ನಾಗಿ, ಯಾಕೆ ಇದನ್ನು ನಾವು ವುಡನ್ ತವ ಬಳಸ್ತೀವಿ ಅಂದರೆ ಅದರಲ್ಲಿ ಗ್ರಿಪ್ ಸಿಗುತ್ತೆ, ಚೆನ್ನಾಗಿ ನಾದ್ಬೋದು, ರೈಸ್ ಕೂಡ ತುಂಬ ಸಾಫ್ಟಾಗಿ ಒಡೆಯುತ್ತೆ, ಅದಕ್ಕೋಸ್ಕರ ಸ್ಮ್ಯಾಶ್ ಆಗುತ್ತೆ ಚೆನ್ನಾಗಿ, ಅದಕ್ಕೋಸ್ಕರನೇ ನಾವು ಅದನ್ನು ತೊಗೊತೀವಿ. ಈ ಥರ ನಾನು ಉಂಡೆಗಳನ್ನ ರೆಡಿ ಮಾಡಿಟ್ಕೊಂಡಿದ್ದೀನಿ. ನಾನಿಲ್ಲಿ ಒಂದೊಂದು ರೊಟ್ಟಿಗೆ ಒಂದೊಂದು ಆ ಥರ ಜಾಸ್ತಿನೇ ಆಗುತ್ತೆ ಇದು, ಹಿಟ್ಟನ್ನು ನಾವು ತೆಗಿತೀವಿ. ಆಮೇಲೆ ಬೇಕನ್ಸಿದ್ರೆ ನೀವು ಅಗಲವಾಗಿ ತಟ್ಟೋಕ್ಕಾಗಲ್ಲ, ಸ್ವಲ್ಪ ಫಸ್ಟ್ ಟೈಮ್ ಮಾಡೋರಾದರೆ ಇಷ್ಟು ಅಗಲವಾಗಿ ತಟ್ಟೋದಕ್ಕಾಗಲ್ಲ, ಸ್ವಲ್ಪ ಹೋಗ್ತಾ ಹೋಗ್ತಾನೆ ತಟ್ಟೋಕ್ಕೆ ಗೊತ್ತಾಗುತ್ತೆ. ಹಾಗೆ ಇವಾಗ ಒಂದು ನಾನು ಪ್ಲಾಸ್ಟಿಕ್ ಕವರನ್ನು ತೊಗೊಂಡಿದ್ದೀನಿ. ನೀವು ಕವರ್ ಇಲ್ಲ ಅಂತ ಅಂದರೆ ಆಯಿಲ್ ಪ್ಯಾಕೆಟ್ಗೆ ಇರುತ್ತಲ್ವ ಅದನ್ನು ಸಹ ನೀವು ಕಟ್ ಮಾಡಿ ತೊಗೋಬೋದು, ಅಥವಾ ನೀವು ಯಾವುದೇ ಕವರ್ಗಳಿದ್ದರೆ ಬಟರ್ ಪೇಪರ್ ಇದ್ದರೆ ಅದನ್ನು ಸಹ ತೊಗೋಬೋದು. ಅದ್ರ ಮೇಲೆ ಚೆನ್ನಾಗಿ ಈ ಥರ ತೆಳುವಾಗಿ ತಟ್ಬಿಟ್ಟು ಸೈಡ್ ಕಾರ್ನರ್ ಎಲ್ಲ ಬಿಡುವಾಗಿರುತ್ತಲ್ವ ಅದನ್ನು ನೀಟಾಗಿ ಕೈಗೆ ನೀರು ಹಚ್ಕೊತ ನೀಟಾಗಿ ತಟ್ಟಬೇಕಾಗುತ್ತೆ. ಎಷ್ಟು ತೆಳುವಾಗಿ ಬೇಕಾದರೂ ತಟ್ಬೋದು, ಆದರೆ ನೀವು ಫಸ್ಟ್ ಟೈಮ್ ಮಾಡೋರಾದರೆ ಇಷ್ಟು ತೆಳುವಾಗಿ ತಟ್ಟೋದು ಬೇಡ, ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಳಿ ಪರವಾಗಿಲ್ಲ. ಈ ಥರ ನಾನು ಗುಂಡಗಿರುವಂಥ ತವ ತೊಗೊಂಡಿದ್ದೀನಿ. ನೀವು ನಾನ್ ಸ್ಟಿಕ್ ತವ ಇದೆ ಅಂದರೆ ಅದನ್ನು ಸಹ ಯೂಸ್ ಮಾಡ್ಕೋಬೋದು. ಈ ಥರ ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ತವ ಚೆನ್ನಾಗಿ ಕಾದ್ಮೇಲೇ ಹಾಕಬೇಕು, ಇಲ್ಲಾಂದರೆ ನಿಮಗೆ ರೊಟ್ಟಿ ಇಷ್ಟು ನೀಟಾಗಿ ಎದ್ದೇಳಲ್ಲ. ತವನ ನಾವು ರೊಟ್ಟಿ ತಟ್ಟುವಾಗಲೇ ನಾನು ಬಿಸಿ ಇಟ್ಬಿಟ್ಟಿದ್ದೆ ಅದಕ್ಕೋಸ್ಕರ. ಇವಾಗ ಚೆನ್ನಾಗಿ ತವ ಕಾದಿದ ಮೇಲೆ ಈ ಥರ ಹಾಕ್ಬಿಟ್ಟು ನಾವು ಮೇಲ್ಗಡೆ ಡ್ರೈ ಆಗೋಕ್ಕಿಂತ ಮೊದಲೇ ತಿರುವು ಹಾಕಬೇಕು. ತಿರುವು ಹಾಕಿಬಿಟ್ರೆ ಈ ಥರ ಚೆನ್ನಾಗಿ ಉಬ್ಬಿ ಬರುತ್ತೆ. ಅದೇ ಥರ ನಾನು ಮತ್ತೊಂದು ರೊಟ್ಟಿನೂ ಸಹ ತಟ್ಟಿಟ್ಕೊಂಡಿದ್ದೀನಿ. ಹಾಗೆ ಒಂದು ಬೈಯಷ್ಟರಲ್ಲಿ ಒಂದನ್ನು ತಟ್ಬೋದು, ತುಂಬ ಜೋಳದ ರೊಟ್ಟಿ ಥರ ತುಂಬ ಬೇಗ ಫಾಸ್ಟ್ ಫಾಸ್ಟ್ ಆಗಿ ಮಾಡಬೇಕಾಗಿಲ್ಲ. ಒಂದು ಕರೆಕ್ಟಾಗಿ ಒಂದು ಏನಂದರೆ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ತವ ಚೆನ್ನಾಗಿ ಕಾದಿದ್ರೆ ನಿಮಗೆ ನೀಟಾಗಿರುವಂಥ ಅಕ್ಕಿ ರೊಟ್ಟಿ ರೆಡಿ ಆಗುತ್ತೆ. ಎಷ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಿರೋ ಅಷ್ಟು ನೀಟಾಗಿ ಬರುತ್ತೆ ರೊಟ್ಟಿ, ಹಾಗೆ ತೆಳುವಾಗಿಯೂ ಸಹ ಬರುತ್ತೆ. ಹಾಗೆ ಇವಾಗ ಇದನ್ನು ರೊಟ್ಟಿನ ರೆಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆ ನಾನು ಆಲೂಗಡ್ಡೆ ಮತ್ತು ಟೊಮೆಟೊ ಹೆಸರುಬೇಳೆ ಹಾಕ್ಕೊಂಡು ಮಸಾಲ ಪಲ್ಯನ ಮಾಡಿದ್ದೀನಿ. ನಾನು ನಿಮ್ಮ ಜೊತೆಗೆ ಪಲ್ಯನ ಶೇರ್ ಮಾಡಿಲ್ಲ, ಹಾಗೆ ನೀವು ಯಾವುದೇ ಬೇಕಾದರೂ ಕರಿ ಸ ಜೊತೆಗೆ ನೀವು ಸರ್ವ್ ಮಾಡ್ಬೋದು. ಚಿಕನ್ ಅಥವಾ ಫಿಶ್ ಕರಿಗಂತೂ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ಈ ರೆಸಿಪಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ಹೊಸ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬೈ ಬೈ.